ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ನಿಮಗೆ ಇವತ್ತಿ ಒಂದು ವೀಡಿಯೋದಲ್ಲಿ ಆನ್ಲೈನಲ್ಲಿ ಯಾವ ರೀತಿ ಎಲ್ಲೆಲ್ಲರ ಲರ್ನರ್ಸ್ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸಿಗೆ ಅಪ್ಲೈ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ವೀಡಿಯೋದಲ್ಲಿ ಎಲ್ಲರ ಬಗ್ಗೆ ಮೇನ್ ಕಾನ್ಸನ್ಟ್ರೇಟ್ ಮಾಡ್ತೀನಿ ಮತ್ತು ಎರಡನೇ ವೀಡಿಯೋ ಕೂಡ ಬರುತ್ತೆ ನಾನು ಅದರಲ್ಲಿ ಕಂಪ್ಲೀಟಾಗಿ ಡ್ರೈವಿಂಗ್ ಲೈಸೆನ್ಸ್ಗೆ ಆದಮೇಲೆ ಡ್ರೈವಿಂಗ್ ಲೈಸೆನ್ಸ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಾದ್ರೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ನೀವೇನು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಈಗಲೇ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಈಗಲೇ ಮಾಡಿ ಮೊದಲನಾಗಿ ನೀವು ಈ ಒಂದು ಆನ್ಲೈನಲ್ಲಿ ಎಲ್ಲರನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ ಈ ಒಂದು ವೆಬ್ಸೈಟ್ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಆ ಒಂದು ಲಿಂಕ್ನ ಮುಖಾಂತರ ಇಲ್ಲಿಗೆ ನೀವು ಬರ್ಬೋದು ಇಲ್ಲಿಗೆ ಬಂದ ತಕ್ಷಣ ನೀವು ನೋಡ್ಬೋದು ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ ಯಾವ ಒಂದು ರಾಜ್ಯಕ್ಕೆ ಸೇರಿದವ್ರು ನೀವು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಒಂದು ಪೇಜ್ ಓಪನ್ ಆಯಿತು ನೀವು ನೋಡ್ಬೋದು ಈ ಪೇಜಲ್ಲಿ ಕೆಳಗಡೆ ಅಪ್ಲೈ ಆನ್ಲೈನ್ ಅಂತ ಇರುವಂಥದ್ದು ಅಪ್ಲೈ ಆನ್ಲೈನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನ್ಯೂ ಲರ್ನರ್ಸ್ ಲೈಸೆನ್ಸ್ ಅಂತ ಮೊದಲನೇದೇ ಇದೆ ಅದನ್ನು ನೀವು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಒಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೋಡ್ಬೋದು ಪ್ರೊಸೀಜರ್ ಇದರಲ್ಲಿ ತೋರಿಸ್ತಾ ಇರುವಂಥದ್ದು ಫಿಲ್ ಆನ್ಲೈನ್ ಡೀಟೇಲ್ ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಫೋಟೋ ಸಿಗ್ನೇಚರು ಎಲ್ಲ ಎಲ್ಲೆಲ್ಲ ಟೆಸ್ಟ್ ಲಾಟ್ ಅಂದರೆ ಎಷ್ಟು ಗಂಟೆಗೆ ನೀವು ಎಲ್ಲೆಲ್ಲರ ಟೆಸ್ಟ್ ಬರೋಕೆ ಹೋಗ್ತೀರಾ ಆಮೇಲೆ ಫೀಸನ್ನ ಕೂಡ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು ಇದಿಷ್ಟು ಪ್ರೊಸೀಜರು ಇದನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ ಕಂಟಿನ್ಯೂ ಕ್ಲಿಕ್ ಮಾಡಿ ನೀವು ಇದಾದ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ಆಪ್ಷನ್ ಕೇಳ್ತಾ ಇದೆ ನಿಮ್ಗೆ ಇದರಲ್ಲಿ ಏನು ಸೆಲೆಕ್ಟ್ ಮಾಡಬೇಡಿ ನೀವು ಜಸ್ಟ್ ಹೆಂಗಿದೆಯೋ ಇಲ್ಲಿ ನೋಡಬಹುದು ಏನು ಸೆಲೆಕ್ಟ್ ಆಗಿದೆ ಅಪ್ಲಿಕೇಶನ್ ಡಸ್ ನಾಟ್ ಹೋಲ್ಡ್ ನಾವು ಅಪ್ಲಿಕೆಂಟ್ ನಾವೇನು ಎಲ್ಲ ಲೈಸೆನ್ಸ್ ಇಟ್ಕೊಂಡಿಲ್ಲ ಅಂತ ಒಂದು ಆಪ್ಷನ್ ಅದು ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ನೋಡಬಹುದು ಅದು ಕರ್ಕೊಂಡು ಹೋಗುತ್ತೆ ಯಾವ ಸ್ಟೇಟು ಅಂತ ಮತ್ತೆ ಸೆಲೆಕ್ಟ್ ಮಾಡಿ ಆರ್ ಟಿ ಓ ಯಾ ಕರ್ನಾಟಕ ಆಮೇಲೆ ಆರ್ ಟಿ ಓ ಆಫೀಸ್ ಯಾವುದು ನಿಮ್ಮದು ಹಾಸನದಲ್ಲಿ ಇದೀರಾ ಅಂತಂದ್ರೆ ಕೆ ಎರ್ಟೀನು ಹಾವೇರಿ ಆದ್ರೆ ಕೆ ಎಸ್ ಟ್ವೆಂಟಿ ಸೆವೆನ್ ಬೀದರ್ ಆದರೆ ಕೆ ಎ ತರ್ಟಿ ಏಟ್ ಈ ರೀತಿ ನಿಮ್ದು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದ ನಂತರ ಕಂಪ್ಲೀಟ್ ಡೀಟೇಲನ್ನೇ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ಕೂಡ ಈ ಒಂದು ಕಂಪ್ಲೀಟ್ ಡೀಟೇಲ್ನ ಫಿಲ್ ಮಾಡ್ತೀನಿ ನೇಮು ಮಿಡಲ್ ನಿಮ್ಮ ಫಾದರ್ ನೇಮು ಮತ್ತು ಅಡ್ರಸ್ಸು ಏನಿದೆ ಅದನ್ನು ಫುಲ್ಲು ಫಿಲ್ ಮಾಡಿದ್ದೀನಿ ಈ ರೆಡ್ ಸ್ಟಾರ್ ಹೆಂಗ್ ಇದೆ ಅದನ್ನು ಮಾತ್ರ ನೀವು ಫಿಲ್ ಮಾಡಿದ್ರೆ ಸಾಕು ರೆಡ್ ಡಾಟ್ ಇಲ್ಲದೆ ಇರುವಂಥದ್ದನ್ನ ನೀವು ಈ ಆಧಾರ್ ಕಾರ್ಡ್ದಲ್ಲಿ ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಅವಶ್ಯಕತೆ ಮ್ಯಾಂಡೇಟರಿ ಅಲ್ಲ ಅದು ರೆಡ್ ಕಲರ್ ಡಾಟ್ ಏನಿದೆ ಅದನ್ನು ಮಾತ್ರ ಮ್ಯಾಂಡೇಟರಿ ಫಿಲ್ ಮಾಡಲೇಬೇಕು ನೀವು ಇನ್ನು ಅದಾದ ನಂತರ ನೀವು ಯಾವ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾ ಇದೀರ ಮೋಟಾರ್ ಸೈಕಲ್ ವಿತ್ ಗೇರ ವಿತೌಟ್ ಗೇರ್ ಅಥವಾ ಹೆವಿ ವೆಹಿಕಲ್ಸ್ ಅಂತ ಇರುತ್ತೆ ಅದು ನಿಮ್ಮ ಕೆಟಗರಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ನೀವು ಇಲ್ಲಿ ನೋಡ್ಬೋದು ಯಾರೋ ಮಾರ್ಕ್ ಇದೆಯಲ್ಲ ಅದನ್ನ ಈ ಕಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಸೆಲೆಕ್ಟ್ ಆದ ನಿಂತರೆ ನೀವು ಕೆಳಗೆ ನೋಡ್ಬೋದು ಡಿಕ್ಲರೇಷನ್ ಅಂತ ಇರುವಂಥದ್ದು ಇದರಲ್ಲಿ ನಾನು ನನ್ನ ಆರ್ಗನ್ನು ಡೊನೇಟ್ ಮಾಡ್ತೀನಿ ಅಂತ ನೀವು ಬೇಕಾದರೆ ಕ್ಲಿಕ್ ಮಾಡ್ಬೋದು ಇವರ ಡೊನೇಟ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅಂದ್ರೆ ಕ್ಲಿಕ್ ಮಾಡ್ಬೋದು ಮ್ಯಾಂಡೇಟ್ರಿಗೆಲ್ಲ ಅದು ನಿಮ್ಮ ಇಷ್ಟ ಅದು ಅದಾದ ನಂತರ ಇಲ್ಲಿ ಈ ಇಯರ್ ವೈ ಡಿಕ್ಲೇರ್ನ ಇಲ್ಲಿರುವಂಥ ಎಲ್ಲ ಒಂದು ಡೀಟೇಲ್ಸ್ ಏನು ಕೊಟ್ಟಿದ್ದೀನಿ ಅದೆಲ್ಲ ನಿಜ ಅಂದ್ಬಿಟ್ಟು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟನ್ನು ನೀವು ಕ್ಲಿಕ್ ಮಾಡಬೇಕಂತೆ ಸಬ್ಮಿಟನ್ನು ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಈ ಒಂದು ಒಂದು ಅಪ್ಲಿಕೇಶನ್ ನಂಬರ್ನ ಕೊಡ್ತಾ ಇದೆ ಅಪ್ಲಿಕೇಶನ್ ನಂಬರ್ ಇದು ಇಂಪಾರ್ಟೆಂಟು ಇದನ್ನ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಇದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಕೂಡ ಹೋಗಿರುತ್ತೆ ಈ ಒಂದು ಎಸ್ ಎಮ್ ಎಸ್ ಕೂಡ ಬಂದಿರುತ್ತೆ ಅದು ಒಂದು ಜಸ್ಟ್ ಕ್ಲಾರಿಫಿಕೇಶನ್ಗೆ ಅದೇನು ಅವಶ್ಯಕತೆ ಇಲ್ಲ ಈ ಒಂದು ಅಪ್ಲಿಕೇಶನ್ ನಂಬರ್ ಕಾಪಿ ಮಾಡ್ಕೊಳ್ಳಿ ಮತ್ತು ಈ ಒಂದು ಪ್ರಿಂಟ್ ಏನಿದೆ ಈ ಒಂದು ಪ್ರಿಂಟ್ ನಿಮಗೆ ಬೇಕಾಗುತ್ತೆ ಇದನ್ನು ಬೇಗ ನೀವು ಡೌನ್ಲೋಡ್ ಮಾಡಿದ್ರು ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ ಅಥವಾ ಪ್ರಿಂಟನ್ನು ತೆಗೆಸ್ಕೊಳ್ಳಿ ನೆಕ್ಸ್ಟೆ ಸ್ಟೆಪ್ಗಳಿಗೆ ಬೇಕಾಗುತ್ತೆ ಏನಕ್ಕೆ ಅಂತ ಹೇಳ್ತೀನಿ ನಾನು ಇದನ್ನು ಒನ್ಸ್ ಇದನ್ನು ಈ ಒಂದು ಪಿ ಡಿ ಎಫನ್ನು ನೀವು ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಪ್ರಿಂಟನ್ನು ತಗೊಳ್ಳಿ ಇದಾದ ನಂತರ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲಿಕ ಅಪ್ಲೋಡ್ ಮಾಡುವಂಥದ್ದು ನಿಮಗೆ ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ ಬೇಕು ಅದೆಲ್ಲ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಕೇಳುತ್ತೆ ಮೊದಲು ನೋಡ್ಬೋದಿಲ್ಲ ಮೊದಲನೇ ಸ್ಟೆಪ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು ನಿಮ್ಮದು ಫಿಲ್ಮ್ ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಅಪ್ಲೋಡ್ ದ ಡಾಕ್ಯುಮೆಂಟ್ ಟೋಟಲ್ ನೀವು ಮೂರು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಆಗುತ್ತೆ ಈ ಒಂದು ಇದರೊಳಗೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೀವು ನೋಡ್ಬೋದು ಇದನ್ನು ಕೇಳ್ತು ಆಟೋಮೆಟಿಕ್ ಅದೇ ತೊಗೊಂಡಿದೆ ಓಕೆ ಅಂತ ಕ್ಲಿಕ್ ಮಾಡಿ ಅಷ್ಟೇ ಇದರಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಕ್ವೆಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಂತ ಕೇಳ್ತಾರೆ ಇಲ್ಲಿ ಮೂರು ಡಾಕ್ಯುಮೆಂಟ್ ಇರುವಂಥದ್ದು ಒಂದು ಅಡ್ರೆಸ್ ಪ್ರೂಫು ಏಜ್ ಪ್ರೂಫು ಮತ್ತು ಇನ್ನೊಂದು ಫಾರ್ಮ್ ಒನ್ ಫಾರಮ್ ಒನ್ ಅಂದರೆ ಏನು ಅಂತ ಹೇಳ್ತೀನಿ ನಾನು ನಿಮ್ಮ ಕೊನೆಗೆ ಏನು ಡೌನ್ಲೋಡ್ ಮಾಡ್ಕೊಂಡು ಅದೇ ಫಾರಮ್ ಒನ್ ಅದನ್ನು ನೀವು ನಿಮ್ಮ ಒಂದು ಹತ್ರದ ಒಂದು ಡಾಕ್ಟರ್ ಹತ್ರ ಹೋಗಿಬಿಟ್ಟೋದಕ್ಕೆ ಸಿಲ್ ನಾನೇನು ಕ್ಯಾಪಲ್ ಅದೆಲ್ಲ ಆಮೇಲೆ ಹೇಳ್ತೀನಿ ಬಿಡಿ ನಾನು ಫಸ್ಟ್ ಈಗ ಏಜ್ ಪ್ರೂಫ್ಗೆ ಹೋಗ ಏಜ್ ಪ್ರೂಫನ್ನು ನೀವು ನಿಮ್ಮ ಏಜ್ ಪ್ರೂಫ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನೀವು ನೋಡ್ಬೋದು ಅಥವಾ ಎಜುಕೇಷನ್ದು ಟ್ರಾನ್ಸ್ಫರ್ ಸರ್ಟಿಫಿ ಟಿ ಸಿ ಅಥವಾ ಪಾಸ್ಪೋರ್ಟು ಬರ್ತ್ ಸರ್ಟಿಫಿಕೇಟ್ ಏನೇ ಇದ್ದರೂ ಎಲ್ ಐ ಸಿ ಪಾಲಿಸಿ ಏನೇ ಇದ್ದರೂ ನೀವು ಇಲ್ಲಿ ನೋಡ್ಬೋದು ಅದಿದೆ ಅದಷ್ಟನ್ನು ನೀವು ಸ್ಕ್ಯಾನ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ನಂಬರು ಅದೇನು ಮ್ಯಾಂಡೇಟರಿ ಅಲ್ಲ ಅಲ್ಲೇನಿದೆ ಡಾಕ್ಯುಮೆಂಟ್ ನಂಬರ್ ಹಾಕಿ ಯಾವಾಗ ಇಶ್ಯೂ ಆಗಿರೋದು ಒಂದದು ಅದನ್ನು ಕ್ಲಿಕ್ ಮಾಡಿ ಚೂಸ್ ಫೈಲ್ ಕೊಟ್ಬಿಟ್ಟು ಆ ಒಂದು ಸ್ಕ್ಯಾನಡ್ ಕಾಪಿಯನ್ನು ನೀವೇ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಈ ಒಂದು ಸ್ಕ್ಯಾನಡ್ ಕಾಪಿಯನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಅಪ್ಲೋಡ್ ಕ್ಲಿಕ್ ಮಾಡಿ ಅಪ್ಲೋಡ್ನ ಕ್ಲಿಕ್ ಮಾಡಿದ ನಂತರ ಕನ್ಫರ್ಮನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮರಿಬೇಡಿ ಕನ್ಫರ್ಮ್ ಕ್ಲಿಕ್ ಮಾಡಬೇಕು ಅಪ್ಲೋಡ್ ಆದ ನಂತರ ಕನ್ಫರ್ಮ್ ಆಗಿದೆ ಅಂತ ಈ ಏಜ್ ಪ್ರೂಫ್ ಆದ ನಂತರ ನೀವು ಅದೇ ರೀತಿ ಅಡ್ರೆಸ್ ಪ್ರೂಫ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದು ಅದೇ ರೀತಿ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಎಲೆಕ್ಟ್ರಿಕ್ ಬಿಲ್ ಅಥವಾ ರೇಷನ್ ಕಾರ್ಡ್ ಇದೇನಾದರೂ ನೀವು ಕೊಡ್ಬೋದು ಇದಕ್ಕೆ ಅದೇ ರೀತಿ ಡಾಕ್ಯುಮೆಂಟ್ ನಂಬರ್ ಇಶ್ಯೂ ಡೇಟು ಇದೆಲ್ಲ ಸೆಲೆಕ್ಟ್ ಮಾಡಿ ಚೂಸ್ ಸೆಲೆಕ್ಟ್ ಮಾಡಿ ಅದೇ ರೀತಿ ಆ ಒಂದು ಡಾಕ್ಯುಮೆಂಟ್ನ ಕೂಡ ಅಪ್ಲೋಡ್ ಮಾಡಿ ಕನ್ಫರ್ಮನ್ನು ನೀವು ಕೊಡಬೇಕಾಗತ್ತೆ ಕನ್ಫರ್ಮ್ ಕೊಟ್ಟಾದ ನಂತರ ಕೊನೆಯದಾಗಿ ಈ ಒಂದು ಫಾರಮ್ ಒನ್ ಈ ಒಂದು ಫಾರಮ್ ಒನ್ ಅಂದರೆ ಏನು ಅಂತ ನಾನು ಹೇಳಿದ ರೀತಿ ಈ ಒಂದು ಪ್ರಿಂಟ್ ಏನು ತಕ್ಕೊಂಡಿರ್ತೀರ ಅದರಲ್ಲಿ ಈ ಒಂದು ಡಿಕ್ಲೇರ್ ಫಾರಮ್ ಅಂತ ಒನ್ ಅಂತ ಇರುತ್ತೆ ಅಲ್ಲಿ ನೋಡ್ಬೋದು ಇದಿಷ್ಟು ಫ ಮೊದಲನೇದಲ್ಲ ಮೊದಲನೇ ಸೀಟ್ ಫಾರಮ್ ಟು ಅಂತ ಅದು ನಿಮಗೆ ಒಂದು ರೆಫರೆನ್ಸ್ಗೆ ಇಟ್ಕೊಳ್ಳಿ ಅದನ್ನ ಅಲ್ಲಿ ಇದಕ್ಕೆ ತೊಗೊಂಡೋಗ್ಬೇಕಾದ್ರೆ ಟೆಸ್ಟಿಗೆ ಇದೇನಿದೆ ಈ ಫಾರಮ್ ಒನ್ನಲ್ಲಿ ನೋಡ್ಬೋದು ನಿಮ್ಮ ಹೆಸರಿದೆ ಆಮೇಲೆ ಡಿಕ್ಲೇರೇಷನ್ ನೀವು ನಿಮ್ಮ ಕಣ್ಣು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಹೆಚ್ಚು ಚೆನ್ನಾಗಿದೆಯಾ ನಿಮ್ಮ ಆರೋಗ್ಯದ ಬಗ್ಗೆ ಫುಲ್ಲು ಇದರಲ್ಲಿ ಮಾಹಿತಿ ಇದೆ ಕಲರ್ ಬ್ಲೆಂಡ್ನೆಸ್ ಇದೆಯಾ ಏನೇನೋ ಇರುತ್ತೆ ಅದರಲ್ಲಿ ಮೊದಲನೇ ಪೇಜಿಗೆ ನಿಮ್ಮ ಸಿಗ್ನೇಚರ್ ಆಗಬೇಕು ಸಿಗ್ನೇಚರ್ ಆದ ನಂತರ ಎಸ್ ಅಂತ ಅಷ್ಟೇ ಯಾವುದೂ ಇಲ್ಲ ಅಷ್ಟೇ ಆಮೇಲೆ ಐಡಿ ಐಡೆಂಟಿಫಿಕೇಶನ್ ಮಾರ್ಕು ನಿಮ್ಮನ್ನ ಯಾವ ರೀತಿ ಏನೋ ಮಚ್ಚೆ ಇದೆಯಾ ಅಥವಾ ಏನೋ ಗಾಯನ್ ಮಾರ್ಕ್ ಇದೆಯಾ ಅದ್ರ ಬಗ್ಗೆ ಇಲ್ಲಿ ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಷನ್ ಮಾರ್ಕಲ್ಲಿ ಅದರ ನಂತರ ಇದು ಅದೇ ರೀತಿ ಸೇಮ್ ಅದೇನಿತ್ತು ಅದೇ ಇಲ್ಲಿ ಎಸ್ ಆರ್ನೋ ಹೌದು ಇಲ್ಲ ಕಲರ್ ಬ್ಲೆಂಡ್ ಅದನ್ನು ಬರೆದ್ಬಿಟ್ಟು ನೀವು ಬ್ಲಡ್ ಯಾವುದು ಬ್ಲಡ್ ಗ್ರೂಪ್ ಯಾವುದು ಅದಾದ ನಂತರ ನಿಮ್ಮ ಒಂದು ಡಾಕ್ಟರ್ ಹತ್ರ ನೆಕ್ಸ್ಟು ಇದರಲ್ಲಿ ಒಂದು ನಿಮ್ಮ ಡಾಕ್ಟರ್ ಹತ್ರ ಸಿಗ್ನೇಚರು ಸೀಲ್ ಹಾಕ್ಸ್ಕೊಂಡ್ಬಿಟ್ಟು ನಿಮ್ಮಲ್ಲ ಫೋಟೋ ಅಂಟಿಸ್ಬಿಟ್ಟು ನಿಮ್ಮದು ಕೊನೆಗೆ ನಿಮ್ಮ ಒಂದು ಸಿಗ್ನೇಚರ್ ಮತ್ತು ಥಮ್ ಪ್ರಿಂಟ್ ಈ ಒಂದು ತಮ್ ಪ್ರಿಂಟ್ ಹಾಕ್ಬಿಟ್ಟು ಡೇಟ್ ಹಾಕ್ಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಿ ಈ ಒಂದು ಫಾರಮ್ ಒನ್ಗೆ ನೀವು ಫಿಲ್ ಮಾಡಬೇಕು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ಕ್ಯಾನ್ ಮಾಡಿ ಈ ಫಾರಮ್ ಒನ್ ಅಂತ ಏನು ಆಪ್ಷನ್ ಇದೆ ಅದೇ ರೀತಿ ಒಂದು ಅಡ್ರೆಸ್ ಪ್ರೂಫಲ್ಲಿ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ಫಾರ್ಮ್ ಒಂದು ಕ್ಲಿಕ್ ಮಾಡಿ ಈ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ ಈ ಎರಡಪ್ ಈ ಏಜ್ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಈ ಒಂದು ಡಾಕ್ಯುಮೆಂಟನ್ನು ಕೂಡ ನೀವು ಮಾಡಬೇಕಾಗತ್ತೆ ಇದಾದ ನಂತರ ಈ ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಈ ಒಂದು ಸ್ಟೆಪ್ ಇಷ್ಟನೇ ಈ ಒಂದು ಸ್ಟೆಪ್ ಕಂಪ್ಲೀಟ್ ಆದ ನಂತರ ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಅಪ್ಲೋಡಿಂದ ಫೋಟೋ ಆ್ಯಂಡ್ ಸಿಗ್ನೇಚರ್ ನಿಮ್ಮ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅಪ್ಲೋಡ್ ಫೋಟೋ ಮತ್ತು ಅಪ್ಲೋಡ್ ಸಿಗ್ನೇಚರ್ ಅಂತ ಹೇಳಿರುವಂಥದ್ದು ಅದು ತುಂಬ ಸಣ್ಣ ಫೈಲ್ ಇರಬೇಕಾಗತ್ತೆ ಸುಮಾರು ಇಪ್ಪತ್ತು ಕೆ ಬಿ ಅಂತ ಅನ್ಕೋತೀನಿ ಇಪ್ಪತ್ತು ಕೆ ಬಿ ಅಷ್ಟೇ ಹತ್ತರಿಂದ ಇಪ್ಪತ್ತು ಕೆ ಬಿ ಒಳಗಿದ್ರೆ ಮಾತ್ರ ಹತ್ತು ತೊಗೊಳುತ್ತೆ ಅದರಿಂದ ಒಂದು ಕ್ವಾಲಿಟಿನ ರೆಡ್ಯೂಸ್ ಮಾಡಿ ಅಪ್ಲೋಡ್ ಯುವರ್ ಫೈಲ್ ಅಂತ ನೋಡ್ಬೋದು ಅಪ್ಲೋಡ್ ಅಪ್ಲೋಡ್ ಆ್ಯಂಡ್ ವ್ಯೂ ಫೈಲ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಫೋಟೋ ಬರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಆಯಿತು ನೀವೀಗ ಮೂರು ಸ್ಟೆಪ್ ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕನೇ ಸ್ಟೆಪ್ ಬಂದ್ಬಿಟ್ಟು ಎಲ್ಲರ ಸ್ಲಾಟ್ ಬುಕಿಂಗ್ ಅಂತ ಅಂದರೆ ನೀವು ಎಲ್ಲೆಲ್ಲ ಟೆಸ್ಟ್ ಬರೆಯೋದಕ್ಕೆ ಎಷ್ಟು ಗಂಟೆ ಹೋಗ್ತಿದ್ದೀರಾ ಅಂತ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಇದು ಓಪನ್ ಆಗುತ್ತೆ ನೀವು ನೋಡ್ಬೋದು ಎಷ್ಟು ಗಂಟೆ ಹೋಗಕ್ಕೆ ಇಷ್ಟಪಡ್ತೀರಾ ಅಂತ ನೀವು ನೋಡ್ಬೋದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದೆರಡು ಫುಲ್ ಫಿಲ್ ಆಗಿಬಿಟ್ಟಿದೆ ಈಗ ಹದಿಮೂರನೇ ತಾರೀಕು ಕೊಡಬೇಕು ನಾನು ನಾನು ಹದಿಮೂರನೇ ತಾರೀಕು ಕೊಡ್ತೀನಿ ಹದಿಮೂರನೇ ತಾರೀಕು ಟೈಮಿಂಗ್ ನೋಡ್ಬೋದು ಹತ್ತುವರೆಯಿಂದ ಹನ್ನೊಂದುವರೆ ಮತ್ತು ಹನ್ನೊಂದುವರೆಯಿಂದ ಹನ್ನೆರಡುವರೆ ಜೀರೋ ಸೀಟ್ಸ್ ಅವೈಲಬಲ್ ಇಲ್ಲ ಹನ್ನೆರಡುವರೆಯಿಂದ ಹದಿಮೂರುವರೆ ನೀವು ಇಲ್ಲಿ ನೋಡ್ಬೋದು ಏಳು ಸೀಟ್ ಅವೈಲೇಬಲ್ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಬುಕ್ ಸ್ಲಾಟ್ ಅಂತ ಕೊಟ್ಟರೆ ಆಯಿತು ಆ ಒಂದು ಟೈಮಿಗೆ ನೀವು ಹೋಗಬೇಕಾಗುತ್ತೆ ಈ ಒಂದು ಮೆಸೇಜ್ ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ ಇದನ್ನು ಸೇವ್ ಆ್ಯಸ್ ಪಿ ಡಿ ಎಫ್ನ ಮಾಡ್ಕೊಳ್ಳಿ ಅಂದರೆ ಅಲ್ಲಿ ತೋರ್ಸೋ ತೊಗೊಂಡೋಗಾಗತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಡಾಕ್ಯುಮೆಂಟ್ ನಾನು ಈ ಟೆಸ್ಟಿಗೆ ಬಂದಿದ್ದೀನಿ ಅಂತೆಲ್ಲಿ ತೋರಿಸೋದಕ್ಕೂ ತೊಗೊಂಡೋಗ ತೊಗೊಂಡೋಗ್ಬೋದು ಮತ್ತು ಈ ಪ್ರಿಂಟನ್ನ ಕೂಡ ಒಂಥರ ಇದನ್ನು ಕೂಡ ಪ್ರಿಂಟ್ ಮಾಡಿಸ್ಕೊಂಡು ಒಂದು ಸಲ ತೊಗೊಂಡೋಗಿ ಅಲ್ಲಿ ಟೆಸ್ಟ್ ಬರೋದ್ರೆ ಆಯಿತು ನಿಮ್ಮ ಆನ್ಲೈನಲ್ಲಿ ಆಲ್ರೆಡಿ ಸಬ್ಮಿಟ್ ಆಗಿರುತ್ತೆ ಎಲ್ಲ ಅದ್ರ ಬಗ್ಗೆ ತಲೆಗೆಟ್ಸ್ಕೊಂಬಿಡಿ ಅದರ ನಂತರ ಫೀಸ್ ಪೇಮೆಂಟನ್ನು ಮಾಡಬೇಕತ್ತೆ ಫೀಸ್ ಪೇಮೆಂಟ್ ನೀವು ಇಲ್ಲಿ ನೋಡ್ಬೋದು ಈ ಒಂದು ಮೋಟಾರ್ ಸೈಕಲ್ ವಿತೌಟ್ ಗೇರಿಗೆ ನೂರೈವತ್ತು ರೂಪಾಯಿ ಇರುವಂಥದ್ದು ಮತ್ತು ಎಲ್ಲರ ಟೆಸ್ಟ್ಗೆ ಐವತ್ತು ರೂಪಾಯಿ ಇದೆ ಟೋಟಲ್ ಇನ್ನೂರು ರೂಪಾಯಿ ನಾನು ಪೇ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಮೂರು ಥರ ನೀವು ಪೇಮೆಂಟನ್ನು ಮಾಡ್ಬೋದು ಕ್ಯಾಶ್ ಅಥವಾ ಚೆಕ್ ಡ್ರಾಫ್ಟ್ ಅಥವಾ ಇ ಪೇಮೆಂಟ್ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇಂಟರ್ನೆಟ್ ಪೇಮೆಂಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಿಬಿಡಿ ಸುಮ್ಮನೆ ಬೆಸ್ಟ್ ಅದು ಈ ಮುಖಾಂತರ ನೀವು ಸಬ್ಮಿಟನ್ನು ಮಾಡಿದ್ರೆ ಮುಗೀತು ಇನ್ನು ಇದಿಷ್ಟು ಎಲ್ ಎಲ್ ಆರ್ ಅಷ್ಟೇ ಆರು ನೀವು ಆ ಒಂದು ಒಂದು ಡಾಕ್ಯುಮೆಂಟ್ ಏನು ಬಂತು ಒಂದು ಡಾಕ್ಯುಮೆಂಟನ್ನು ನೀವು ತೊಗೊಂಡೋಗಿ ಅಲ್ಲಿ ಟೆಸ್ಟ್ ಬರೀರಿ ಟೆಸ್ಟ್ ಬರೆದಾದಮೇಲೆ ಅವರು ಕನ್ಫರ್ಮ್ ಮಾಡ್ಕೋತಾರೆ ಅದಾದ ನಂತರ ನಿಮಗೆ ಎಲ್ಲರ್ ಬರುತ್ತೆ ನಿಮ್ಮ ಮನೆಗೆ ಎಲ್ ಎಲ್ ಆರ್ ಬಂದ ನಂತರ ನೀವು ಒಂದು ತಿಂಗಳಾದ ಮೇಲೆ ನೀವು ಡಿ ಎಲ್ ಟೆಸ್ಟಿಗೆ ಹೋಗಬೇಕಾಗುತ್ತೆ ಡಿ ಎಲ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಡಿ ಎಲ್ಗೆ ಪೇಮೆಂಟನ್ನು ಯಾವ ದುಡ್ಡು ಯಾವ ರೀತಿ ಕಟ್ಟೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ಯಾವ ರೀತಿ ನೀವು ಎಲ್ಲೆಲ್ಲರಿಗೆ ಅಪ್ಲೈ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಡಿ ಎಲ್ಲಿಗೆ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲರೂ ಆದಮೇಲೆ ಎಲ್ಲ ಟೆಸ್ಟ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ವೀಡಿಯೋಗೆ ವೆಯ್ಟ್ ಮಾಡಿ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮನೆಬೇಡಿ ಸಿಗೋಣ ನಾಳೆ